ಜಿಯೋ ಜಿಬ್ರಾವನ್ನು ಇಲ್ಲಿ ಲಾಂಚ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಜಿಯೋ ಜಿಬ್ರಾದ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಫೀಚರ್ ಅದನ್ನು ನಾವು ತಿಳ್ಕೊಳ್ಳೋಣ, ಇನ್ಪುಟ್ ಬಾಕ್ಸ್ ಫೀಚರ್. ನೀವಿಲ್ಲಿ ನೋಡ್ತಾ ಇರ್ಬೋದು ಟೂಲ್ ಬಾಕ್ಸಿನ ಸ್ಲೈಡರ್ ಟೂಲ್ ಬಾಕ್ ಟೂಲನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಬಹಳಷ್ಟು ಆಪ್ಲೆಟ್ಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಆ ಟೂಲ್ನ ಕೆಳಗಡೆ ಇಲ್ಲಿ ಇನ್ಪುಟ್ ಬಾಕ್ಸ್ ಅಂತ ಒಂದು ಟೂಲ್ ಇದೆ. ಆ ಇನ್ಪುಟ್ ಬಾಕ್ಸನ್ನು ಹೇಗೆ ನಾವು ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ ನೋಡೋದಕ್ಕೆ ಮುಂಚೆ ಮೊದಲು ಒಂದು ಸ್ಲೈಡರನ್ನು ಕ್ರಿಯೇಟ್ ಮಾಡೋಣ. ಈ ಇನ್ಪುಟ್ ಬಾಕ್ಸ್ ಫೀಚರನ್ನು ಹೇಳೋದ್ರ ಜೊತೆಗೆ ನಾನು ಇನ್ನೊಂದು ಬಹಳ ಮುಖ್ಯವಾದಂಥ ಇನ್ನೊಂದು ಆ್ಯಪ್ಲೆಟನ್ನು ನಾನು ಜೊತೆನಲ್ಲೇ ನಾನು ಮಾಡ್ತಾ ಹೋಗ್ತೇನೆ. ಅದು ಏನಪ್ಪ ಅಂತ ಹೇಳಿದ್ರೆ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಪೈ. ಅದು ಬಹಳಷ್ಟು ನಿಖರವಾಗಿರುವಂತಹ ಬೆಲೆಯನ್ನು ನಾವು ಈ ವಿಡಿಯೋದಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ತರಗತಿನಲ್ಲಿ ಪೈ ಬಗ್ಗೆ ಸ್ವಲ್ಪ ಅದರ ಪರಿಕಲ್ಪನೆಯನ್ನು ಮೂಡಿಸೋದಕ್ಕೆ ಈ ಒಂದು ಆ್ಯಪ್ಲೆಟ್ ನಿಮಗೆ ಸಹಾಯ ಆಗಬಹುದು. ಮೊದಲು ಇಲ್ಲಿ ನಾನು ಹೇಳಿದ ಹಾಗೆ ಒಂದು ಸ್ಲೈಡರನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೈಡರ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರಾಫಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಲೈಡರ್ ಡೈಲಾಗ್ ಬಾಕ್ಸ್ ಬರ್ತಾ ಇದೆ. ಇಲ್ಲಿ ನಾನು ವ್ಯಾಲ್ಯೂನ ಸೆಟ್ ಮಾಡ್ಕೊಳ್ತಿದ್ದೀನಿ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು. ಮಿನಿಮಮ್ಮನ್ನು ನಾನಿಲ್ಲಿ 3 ತೊಗೊಳ್ತೀನಿ, 3 ಅಂತ ಸೆಟ್ ಮಾಡ್ಕೊಳ್ತೀನಿ. ಯಾಕೆ ಅನ್ನೋದನ್ನು ನಿಮಗೆ ನಾನು ಮಾಡ್ತಾ ಇದನ್ನು ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ. ಮ್ಯಾಕ್ಸಿಮಮ್ ಸ್ವಲ್ಪ ಜಾಸ್ತಿ ಬೆಲೆಯನ್ನೇ ಇಟ್ಕೊಳ್ಳೋಣ, 100 ಅಂತ ಇಟ್ಕೊಳ್ತೇನೆ. ಯಾಕೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋಣ, ಅಥವಾ ಇನ್ನೂ ಕೂಡ ನಾವು ಹೆಚ್ಚು ಮಾಡ್ಕೊಳ್ಬಹುದು. ಇಲ್ಲಿ ನೇಮಿಗೆ ನಾನು ಸದ್ಯಕ್ಕೆ ಸೈಟ್ಸ್ ಅಂತ ಕೊಡ್ಬೋದು, ಅಥವಾ ಎನ್ ಅಂತ ಕೊಡ್ತೇನೆ ನಾನು. ಓಕೆ ಅಂತ ಇಂಕ್ರಿಮೆಂಟ್ ಕೂಡ ಸೆಟ್ ಮಾಡೋಣ, 1 ಆಗಿರಲಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಸ್ಲೈಡರ್ ಬಂದಿದೆ. ಈಗ ಈ ಸ್ಲೈಡರನ್ನು ನಾವು ಸ್ಲೈಡ್ ಮಾಡಿದಾಗ ಬೆಲೆಗಳು ನಮಗೆ ಬದಲಾವಣೆ ಆಗ್ತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸರ್ಕಲನ್ನು ಡ್ರಾ ಮಾಡ್ತೀನಿ. ಸರ್ಕಲ್ ಫೀಚರ್ ಯಾವುದಿದೆ ಅಂತ ಹೇಳಿದ್ರೆ ಮೊದಲನೇದೇನಿದೆ, ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್, ಆ ಟೂಲನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನನಗೆ ಇವಾಗ ಇಲ್ಲಿ ಗ್ರಾಫಿಕ್ ವ್ಯೂನಲ್ಲಿ ಆ್ಯಕ್ಸಿಸ್ಗಳು ಇದ್ದಾವೆ. ಆ್ಯಕ್ಸಿಸ್ ನನಗೆ ಈಗ ಸದ್ಯಕ್ಕೆ ಬೇಡ ಅಂತ ಅನ್ನಿಸ್ತಿದೆ. ನಾನು ರೈಟ್ ಕ್ಲಿಕ್ ಮಾಡಿ ಆ್ಯಕ್ಸಿಸನ್ನು ತೆಗೆದುಹಾಕ್ತಾ ಇದ್ದೀನಿ, ಮತ್ತು ಸರ್ಕಲ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಮೊದಲು ಇಲ್ಲಿ ಇದು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ, ಸೆಲೆಕ್ಟ್ ಸೆಂಟರ್ ಪಾಯಿಂಟ್ ದೆನ್ ಪಾಯಿಂಟ್ ಆನ್ ದ ಸರ್ಕಲ್. ಹಾಗಾಗಿ ಮೊದಲು ಒಂದು ಪಾಯಿಂಟನ್ನು ಕ್ಲಿಕ್ ಮಾಡ್ತೀನಿ. ನಂತರ ನೀವು ನೋಡ್ತಾ ಹೋದರೆ ಸರ್ಕಲ್ ಕ್ರಿಯೇಟ್ ಆಗಿದೆ. ಅದನ್ನು ಒಂದು ಕಡೆ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಪಾಯಿಂಟ್ ಆನ್ ದ ಸರ್ಕಲ್ ಕೂಡ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡಿದ್ದೇನೆ, ಬಿ ಅಂತ ಬಂದಿದೆ ಅದರ ಹೆಸರು. ಈಗ ನಾವು ಈ ಒಂದು ಪಾಯಿಂಟ್ ಏನು ಬಿ ಪಾಯಿಂಟ್ ಇದೆ ಅದು ಪಾಯಿಂಟ್ ಆನ್ ದ ಸರ್ಕಲ್, ಇದನ್ನು ನಾವು ಎಲ್ಲಿಗೆ ಬೇಕಾದರೂ ನಾವು ತಂದು ಕೂರಿಸ್ಕೊಳ್ಬಹುದು. ಈಗ ನಾನು ಎ ಮತ್ತು ಬಿಯನ್ನು ಸೇರಿಸಿಬಿಟ್ಟು ರೇಡಿಯಸ್ಸನ್ನು ಕಾಣೋ ಹಾಗೆ ಮಾಡ್ತೀನಿ. ಎ ಬಿ ಸೆಗ್ಮೆಂಟನ್ನು ಜಾಯಿನ್ ಮಾಡಿದ್ದೀನಿ. ಇದು ಎಫ್ ಅಂತ ಬಂದಿದೆ, ಇದರ ನೇಮ್ ಡಿಫಾಲ್ಟಲ್ಲಿ ತೊಗೊಂಡಿದೆ. ಲೇಬಲ್ ಕೂಡ ಇಲ್ಲಿ ಕಾಣಿಸ್ತಿದೆ ನಿಮಗೆ. ಇದನ್ನು ನಾನು ರೀನೇಮ್ ಮಾಡಬಹುದು, ಸದ್ಯಕ್ಕೆ ಸ್ವಲ್ಪ ನಮ್ಮ ಒಂದು ಲೆಕ್ಕಾಚಾರಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಇದನ್ನು ಆರ್ ಅಂತ ರೀನೇಮ್ ಮಾಡ್ತಾ ಇದ್ದೀನಿ. ರೀನೇಮ್ ಹೇಗೆ ಮಾಡಿದೆ ಅನ್ನೋದನ್ನು ನೀವು ನೋಡಿದ್ರಿ ಇವಾಗ. ರೈಟ್ ಕ್ಲಿಕ್, ರೀನೇಮ್, ಓಕೆ ಅಂತ ಕೊಡ್ತೀನಿ. ಇದರ ಒಂದು ಸೆಗ್ಮೆಂಟ್ನ ಹೆಸರು ಈಗ ಆರ್ ಅಂತ ರೀನೇಮ್ ಆಗಿದೆ. ಇವಾಗ ನಾನು ಏನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ ಬಿ ಏನಿದೆ ಅದು ಒಂದು ಸ್ವಲ್ಪ ಅದು ರೊಟೇಟ್ ಆಗಬೇಕು. ರೊಟೇಟ್ ಆಗೋದಕ್ಕೆ ಈಗಾಗಲೇ ನಾವು ಆ್ಯಂಗಲ್ ಕನ್ಸ್ಟ್ರಕ್ಷನಲ್ಲಿ ಒಂದು ಟೂಲನ್ನು ಬಳಸಿದ್ದೀವಿ ಇಲ್ಲಿ, ಆ್ಯಂಗಲ್ ವಿತ್ ದ ಗಿವನ್ ಸೈಜ್, ಅದನ್ನು ಕೂಡ ಬಳಸ್ಬೋದು. ಅಥವಾ ನಾನು ಇನ್ನೊಂದು ಫೀಚರನ್ನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ, ರೊಟೇಟ್ ಅರೌಂಡ್ ಎ ಪಾಯಿಂಟ್ ಅಂತ ಇದೆ. ಆ ಟೂಲನ್ನು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಆಬ್ಜೆಕ್ಟ್ ಟು ರೊಟೇಟ್ ಆ್ಯಂಡ್ ಸೆಂಟರ್ ಪಾಯಿಂಟ್ ಆ್ಯಂಡ್ ಎಂಟರ್ ಆ್ಯಂಗಲ್ ಅಂತ ಹೇಳ್ತಾ ಇದೆ. ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈಗ ಬಿ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಯಾಕೆಂದರೆ ನಂಗೆ ಬಿ ರೊಟೇಟ್ ಆಗಬೇಕು, ಎ ಸೆಂಟರ್ ಪಾಯಿಂಟ್ ಆಗಿರಲಿ. ಅದು ಎಷ್ಟು ಆ್ಯಂಗಲ್ ಅಂತ ಕೇಳ್ತಾ ಇದೆ ನೋಡಿ. ಈ ಸ್ಟೆಪ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 45 ಅಂತ ಏನಿತ್ತು ಅದು ಡಿಫಾಲ್ಟಲ್ಲಿ, ಅದನ್ನು ನಾನು 360 ಆ ಡಿಗ್ರಿ ಏನು ನೊಟೇಷನ್ ಇದೆ ಅದರಿಂದ ಹೊರಗಡೆಗೆ ಬಂದು ಕೀಬೋರ್ಡ್ನಲ್ಲಿ ಡಿವೈಡೆಡ್ ಬೈ ಏನು ಸಿಂಬಲ್ ಇದೆ ಆ ಕೀಯನ್ನು ನಾನು ಪ್ರೆಸ್ ಮಾಡಿಬಿಟ್ಟು ನೀವು ನೋಡ್ತಿದ್ದೀರಾ ನಾವು ಇಲ್ಲೊಂದು ಸ್ಲೈಡರನ್ನು ನಾವು ತೆಗೆದುಕೊಂಡಿದ್ವಿ, ನಂಬರ್ ಸ್ಲೈಡರನ್ನು 3 ಅಂತ ಟೈಪ್ ಮಾಡ್ತೀನಿ ನಾನು. ಹಾಗಾದರೆ ಇಲ್ಲಿ ಏನಾಗ್ತಾ ಇದೆ, ಹಾಗಾದರೆ ಒಟ್ಟು 360 ಏನಾಗಬೇಕು ಅಂತ ಹೇಳಿದ್ರೆ ಎನ್ನಿಂದ ಭಾಗ ಆಗಬೇಕು. ಹಾಗಾದರೆ ಎಷ್ಟಾಗುತ್ತೆ ಇದು ಎನ್ನಿಂದ ಭಾಗ ಆದರೆ 120 ಆಗುತ್ತೆ. ಹಾಗಾದರೆ ನಾನು ಇದನ್ನು ಓಕೆ ಅಂತ ಕೊಟ್ಟು ಕೂಡಲೇ ಏನಾಗ್ತಾ ಇದೆ ನೋಡಿ, ಬಿ ಪಾಯಿಂಟ್ ಬಿ ಡ್ಯಾಶ್ವರೆಗೂ ಏನಾಗಿದೆ, ರೊಟೇಟ್ ಆಗಿದೆ.
ಹಾಗಾದರೆ ಅದು 120 ಡಿಗ್ರಿ ಸದ್ಯಕ್ಕೆ, ಯಾಕೆ ಅಂದರೆ ಎನ್ ಬೆಲೆ 3 ಇರೋದ್ರಿಂದ. ನನಗೆ ಏನಪ್ಪ ಅಂತ ಹೇಳಿದ್ರೆ ಎನ್ ಬೆಲೆ ಬದಲಾವಣೆ ಆದಂಗೂ ಈ ಬಿ ಪಾಯಿಂಟ್ ಏನು ರೊಟೇಟ್ ಆಗುತ್ತೋ ಅದು ಕೂಡ ಬದಲಾವಣೆ ಆಗಬೇಕು. ಇದು ನನ್ನ ಉದ್ದೇಶ ಆಗಿತ್ತು. ಈಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಪಾಲಿಗನ್ ಟೂಲ್ ಬಗ್ಗೆ ನಾವು ಈಗಾಗಲೇ ಕಲ್ತ್ಕೊಂಡಿದ್ದೀವಿ, ರೆಗ್ಯುಲರ್ ಪಾಲಿಗನ್ ಬಗ್ಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದು ಸೆಲೆಕ್ಟ್ 2 ಪಾಯಿಂಟ್ಸ್ ಆ್ಯಂಡ್ ಎಂಟರ್ ನಂಬರ್ ಆಫ್ ವರ್ಟಿಸಿಸ್ ಅಂತ ಹೇಳ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಸರ್ಕಲ್ ಮೇಲೆ 2 ಪಾಯಿಂಟ್ ಇದೆ, ಒಂದು ಪಾಯಿಂಟ್ ಬಿ ಮತ್ತು ರಿಫ್ಲೆಕ್ಟ್ ಆದಂತಹ ಪಾಯಿಂಟ್ ಬಿ ಡ್ಯಾಶ್. ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಅದು ನಂಬರ್ ಆಫ್ ವರ್ಟಿಸಿಸ್ ಕೇಳ್ತಾ ಇದೆ. ನನಗೇನು ನಂಬರ್ ಸ್ಲೈಡರನ್ನು ನಾನು ಈಗಾಗಲೇ ಕ್ರಿಯೇಟ್ ಮಾಡಿದ್ದೇನೆ, ಆ ನೇಮನ್ನು ಎಂಟ್ರ್ ಮಾಡ್ತೀನಿ ಎನ್ ಅಂತ. ಓಕೆ ಅಂತ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ, ಒಂದು ಟ್ರಯಾಂಗಲ್ ಪಾಲಿಗನ್ ಇಲ್ಲಿ ಸಿದ್ಧ ಆಗಿದೆ. ಪಾಲಿಗನ್ 1 ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹೆಸರು ಕೂಡ. ಹಾಗಾದರೆ ಈಗ ಸ್ಲೈಡರನ್ನು ಬದಲಾಯಿಸಿ ನೋಡೋಣ, ಏನು ಬದಲಾವಣೆ ಆಗುತ್ತೆ ನಮ್ಮ ಚಿತ್ರದಲ್ಲಿ ಅಂತ. ಎನ್ ಈಕ್ವಲ್ಸ್ 3 ಅಂತ ಇರೋದ್ರಿಂದನೇ ನನಗೆ 3 ಸೈಡ್ ಇರುವಂಥ ಒಂದು ಪಾಲಿಗನ್ ಅಂದರೆ ಟ್ರಯಾಂಗಲ್ ಬಂದಿದೆ. ಈಗ ನಾನು ಇಲ್ಲಿ ಸ್ಲೈಡರನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಓ, ಇಲ್ಲಿ ಒಂದು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ, ನಾನು ಅಂದ್ಕೊಂಡಾಗ ಬಂದಿಲ್ಲ. ಏನಾಗಿರ್ಬೋದು ಅಂತ ನೋಡೋಣ. ಇಲ್ಲಿ ಬಿ ಡ್ಯಾಶ್ ಅನ್ನೋದು ಏನು ರಿಫ್ಲೆಕ್ಟ್ ಆಗ್ತಾ ಇರುವಂಥ ಪಾಯಿಂಟ್ ಇದೆ, ಆ ರೊಟೇಟ್ ಆಗ್ತಾ ಇರುವಂಥ ಪಾಯಿಂಟ್, ಅದನ್ನು ನೀವು ನೋಡಿ. ಇಲ್ಲಿ ಬಿ ರೊಟೇಟ್ ಬೆಟ್ ಬೈ ಆ್ಯಂಗಲ್ 360 ಡಿಗ್ರಿ ಬೈ ಎನ್ ಆಗಬೇಕಿತ್ತು. ನನ್ನ ಉದ್ದೇಶ ಡಿವೈಡೆಡ್ ಬೈ ಎನ್ ಅಂತ ಮಾಡೋದಾಗಿತ್ತು, ಆದರೆ ನಾನು ಟೈಪ್ ಮಾಡುವಾಗ 3 ಅಂತ ಮಾಡಿಬಿಟ್ಟಿದ್ದೀನಿ. ಹಾಗಾದರೆ ಈ ಒಂದು ತಪ್ಪನ್ನು ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತ ಹೇಳಿದ್ರೆ, ನಿಮ್ಮ ಬಿ ಡ್ಯಾಶ್ ಮೇಲೆ ಮೌಸ್ನ ರೈಟ್ ಕ್ಲಿಕ್ ಮಾಡಿ ನೀವು ಆಬ್ಜೆಕ್ಟ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆ ಬಿ ಡ್ಯಾಶ್ ಹೇಗೆ ಬಂದಿದೆ ಅಂದರೆ 360 ಡಿಗ್ರಿ ಡಿವೈಡೆಡ್ ಬೈ 3 ಅಂತ ತೊಗೊಂಬಿಟ್ಟಿದೆ. ನನ್ನ ಸ್ಲೈಡರ್ಲಿ ಇರುವಂಥ ವ್ಯಾಲ್ಯೂ ನನಗೆ ಇಲ್ಲಿ ಬರಬೇಕು, ಹಾಗಾಗಿ ನಾನು ಇಲ್ಲೂ ಕೂಡ ಈಗ ಬದಲಾಯಿಸ್ಬೋದು ಇದರ ಡೆಫಿನೇಷನನ್ನು. ನಾನು ಇಲ್ಲಿ ಎನ್ ಅಂತ ಟೈಪ್ ಮಾಡಿ ಸರಿಪಡಿಸ್ತಾ ಇದ್ದೀನಿ. ಈಗ ಇದನ್ನು ಕ್ಲೋಸ್ ಮಾಡ್ತೇನೆ ನಾನು. ಹಾಂ, ಈಗ ನೀವು ಗಮನಿಸಿ, ನಾನು ತಪ್ಪನ್ನು ಸರಿಪಡಿಸ್ಕೊಂಡ್ಮೇಲೆ ಎನ್ ಈಕ್ವಲ್ಸ್ 4 ಅಂತ ತೆಗೆದುಕೊಂಡು ಕೂಡಲೇ ಟ್ರಯಾಂಗಲ್ ಇದ್ದದ್ದು ರೆಗ್ಯುಲರ್ ಟ್ರಯಾಂಗಲ್ ಏನಿತ್ತು ಈಗ ಏನಾಗಿದೆ ಅಂದರೆ ರೆಗ್ಯುಲರ್ ಕ್ವಾಡ್ರಲ್ಯಾಟ್ರಲ್ ಬಂದಿದೆ, ಅಂದರೆ ಸ್ಕ್ವಯರ್ ಬಂದಿದೆ. ಹಾಗಾದರೆ ನೀವು ನೋಡಿ, ಎನ್ ಈಕ್ವಲ್ಸ್ ನಾನು 5 ಅಂತ ಮಾಡಿದ್ರೆ ಏನಾಗ್ಬೋದು, ಸರ್ಕಲ್ ಒಳಗಡೆ ಏನಾಗ್ತಾ ಇದೆ ಅಂದರೆ ರೆಗ್ಯುಲರ್ ಪೆಂಟಗನ್ ಇನ್ಸ್ಕ್ರೈಬ್ ಆಗ್ತಾ ಇದೆ. ಅದೇ ಥರ ನಾನು ಇದನ್ನು ಬದಲಾವಣೆ ಮಾಡ್ತಾ ಹೋದಂಗೂ, ಇದನ್ನು ಹೆಚ್ಚಿಸ್ತಾ ಹೋದಷ್ಟೂ ನೀವು ಗಮನಿಸ್ತಿದ್ದೀರಾ ಪಾಲಿಗನ್ನ ಸೈಡ್ಸ್ ನಂಬರ್ ಆಫ್ ಸೈಡ್ಸ್ ಏನಾಗಿದೆ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಈ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಇನ್ಪುಟ್ ಬಾಕ್ಸ್ ಫೀಚರನ್ನು ಇಂಟ್ರಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ಸ್ಲೈಡರ್ನ ಸಹಾಯದಿಂದಲೂ ನಾನು ಎನ್ ಬೆಲೆಯನ್ನು ಹೆಚ್ಚಿಸ್ಬೋದು, ಅಥವಾ ಈಗ ನಾನು ಇಲ್ಲಿ ಸ್ಲೈಡರ್ನ ನಾವು ಸೆಲೆಕ್ಟ್ ಮಾಡಿಕೊಳ್ಳುವಾಗ ಎಲ್ಲಿ ಟೂಲನ್ನು ನಾವು ಕ್ಲಿಕ್ ಮಾಡಿದ್ವೋ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೊನೆಯಲ್ಲಿ ನೀವು ನೋಡ್ತಾ ಇದ್ದೀರಾ ಇನ್ಪುಟ್ ಬಾಕ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದು ಏನು ನಮಗೆ ಮಾಹಿತಿ ಕೊಡ್ತಾ ಇದೆ ಅಂದರೆ ಕ್ಲಿಕ್ ಇನ್ ದ ಗ್ರಾಫಿಕ್ಸ್ ವ್ಯೂ ಅಂತ ಹೇಳ್ತಾ ಇದೆ. ಹಾಗಾಗಿ ಈ ಸ್ಲೈಡರ್ ಕೆಳಗಡೆನೆ ಒಮ್ಮೆ ಕ್ಲಿಕ್ ಮಾಡ್ತೀನಿ, ಇನ್ಪುಟ್ ಬಾಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಡೈಲಾಗ್ ಬಾಕ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನನಗೇನು ಅಂತ ಹೇಳಿದ್ರೆ ಎನ್ ಅಂದರೆ ಇಲ್ಲಿ ನಮ್ಮ ಒಂದು ನಾವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಂಬರ್ ಆಫ್ ಸೈಡ್ಸ್ ಆಫ್ ಅ ರೆಗ್ಯುಲರ್ ಪಾಲಿಗನ್, ನಾವು ಯಾವುದು ಇನ್ಸ್ಕ್ರೈಬ್ ಮಾಡ್ತಿದ್ದೀವೋ ಅದರ ಸೈಡ್ಗಳ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಇದಕ್ಕೆ ಕ್ಯಾಪ್ಷನ್ ಅಂದರೆ ಹೆಸರು ಏನು ಕೊಡ್ತೀನಪ್ಪ ಅಂತ ಹೇಳಿದ್ರೆ ಎಂಟರ್ ಸೈಡ್ಸ್ ಅಂತ ಕೊಡ್ತೇನೆ. ನಂತರ ಇಲ್ಲಿ ಈ ಒಂದು ಹಂತದಲ್ಲಿ ಬಹಳ ಮುಖ್ಯ ಇದು ಲಿಂಕ್ಡ್ ಆಬ್ಜೆಕ್ಟ್ ಅಂತ ಏನಿದೆ ಅದ್ರ ಮೇಲೆ ನಿಮ್ಗೆ ಇಲ್ಲೊಂದೇನು ಡ್ರಾಪ್ ಡೌನ್ ಬಾಕ್ಸ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಗ್ರಾಫಿಕ್ಸ್ ವ್ಯೂನಲ್ಲಿ ಮಾಡಿರೋ ಎಲ್ಲ ಆಬ್ಜೆಕ್ಟ್ಗಳು ಇಲ್ಲಿ ಕಾಣಿಸ್ತಾ ಇದೆ. ನನಗೇನು ಅಂತ ಹೇಳಿದ್ರೆ ಸ್ಲೈಡರ್ನ ಆಪ್ಷನ್ ನನಗೆ ಇಲ್ಲಿ ಬೇಕಾಗಿದೆ. ಹಾಗಾಗಿ ನೀವು ಒಂದು ಸ್ವಲ್ಪ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸ್ಲೈಡರ್ ಕಾಣುತ್ತೆ. ಇಲ್ಲಿ ಎನ್ ಇಸ್ ಈಕ್ವಲ್ ಟು 10 ಅಂತ ಕಾಣಿಸ್ತಿದೆ. ನಾನು ಈ ಇನ್ಪುಟ್ ಬಾಕ್ಸನ್ನು ಸ್ಲೈಡರಿಗೆ ಲಿಂಕ್ ಮಾಡ್ತಾ ಇದ್ದೀನಿ, ಹಾಗಾಗಿ ಎನ್ ಈಕ್ವಲ್ಸ್ 10 ಅಂತ ನಾನು ಅದನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೀವು ಗಮನಿಸ್ತಾ ಇದ್ದೀರಾ, ಈಗ ಇದನ್ನು ಮೂವ್ ಮಾಡೋಣ. ಮೂವ್ ಟೂಲನ್ನು ಉಪಯೋಗಿಸಿ ನೀವೇನು ಗಮನಿಸ್ತಾ ಇದ್ದೀರಾ ಅಂದರೆ ಎಂಟರ್ ಸೈಡ್ ಅನ್ನುವಂತಹ ಒಂದು ಇನ್ಪುಟ್ ಬಾಕ್ಸ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇದನ್ನು ನಾವು ಮೌಸ್ ರೈಟ್ ಕ್ಲಿಕ್ ಮಾಡಿ ಎಲ್ಲಿ ಬೇಕಾದರೂ ನಾವು ಗ್ರಾಫಿಕ್ ವ್ಯೂನಲ್ಲಿ ತಂದು ಕೂರಿಸ್ಕೊಳ್ಬಹುದು. ಇದೊಂದು ಸ್ವಲ್ಪ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು ಅಂದರೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ನಲ್ಲಿ ಟೆಕ್ಸ್ಟ್ನಲ್ಲಿ ನೀವು ಅದನ್ನು ಮೀಡಿಯಮ್ ಅಥವಾ ಲಾರ್ಜ್ ಅಂತ ಕೂಡ ನೀವು ಅದನ್ನು ಬದಲಾಯಿಸ್ಕೊಳ್ಬೋದು. ಜೊತೆಗೆ ಅದರ ಸ್ಟೈಲ್ ಅಂದರೆ ಆ ಇನ್ಪುಟ್ ಬಾಕ್ಸ್ನ ಲೆಂತ್ ಏನಿದೆ ಅದನ್ನು ಕೂಡ ನಾವು ಬದಲಾಯಿಸ್ಬೋದು. ಹಾಗಾದರೆ ಇಲ್ಲಿ ಸ್ಲೈಡರ್ ಮಾಡ್ತಾ ಇರೋ ಕೆಲಸವನ್ನೇ ಇಲ್ಲಿ ಇನ್ಪುಟ್ ಬಾಕ್ಸ್ ಕೂಡ ಮಾಡ್ತಾ ಇದೆ. ಆದರೆ ಇಲ್ಲಿ ಸ್ಲೈಡ್ ಮಾಡಿ ನಾವು ವೇರಿಯೇಬಲ್ಸನ್ನು ಸೆಟ್ ಮಾಡೋದ್ರ ಬದಲು ಕೀಬೋರ್ಡ್ನಲ್ಲಿ ನಾವು ನಂಬರ್ಸನ್ನು ಟೈಪ್ ಮಾಡಿ ನಮಗೆ ಬೇಕಾದ ವೇರಿಯೇಬಲನ್ನು ನಾವು ಪಡಿಬಹುದು. ಈಗ ನಾನಿಲ್ಲಿ ಎಂಟರ್ ಸೈಜ್ನಲ್ಲಿ ನಾನು 10 ಅಂತ ಏನಿದೆ ಅದನ್ನು ನಾನಿವಾಗ ಬದಲಾಯಿಸ್ಬೋದು.
ನಾನಿವಾಗ ಅದನ್ನು 12 ಅಂತ ಮಾಡ್ತೇನೆ, ಎಂಟರ್ ಅಂತ ಕೊಡ್ತೇನೆ. ನೀವು ಗಮನಿಸ್ತಾ ಇದ್ದೀರಾ, ಸ್ಲೈಡರಲ್ಲೂ 12 ಅಂತ ತೋರಿಸ್ತಾ ಇದೆ, ಇಲ್ಲೂ 12 ಅಂತ ಟೈಪ್ ಮಾಡಿದ್ದೆ. ಇಲ್ಲಿ ಏನಾಗಿದೆ ಅಂದರೆ 12-sided ರೆಗ್ಯುಲರ್ ಪಾಲಿಗನ್ ಇಲ್ಲಿ ಇನ್ಸ್ಕ್ರೈಬ್ ಆಗಿದೆ. ಈಗ ನಾವು ಎನ್ ಇಸ್ ಈಕ್ವಲ್ ಟು 12 ಅನ್ನುವಂಥ ಒಂದು ಬೆಲೆಯನ್ನು ತೆಗೆದುಕೊಂಡಿದ್ದೀವಿ. ನಾನು ಮತ್ತೊಮ್ಮೆ ಏನು ನಾವು ಮಾಡ್ತಾ ಇದ್ದೀವಿ, ಈ ಒಂದು ಆ್ಯಪ್ಲೆಟ್ ಕ್ರಿಯೇಟ್ ಮಾಡ್ತಿದ್ದೀವಿ, ಅದನ್ನು ವಿವರಿಸೋದಕ್ಕೋಸ್ಕರ ಮತ್ತೆ ಎನ್ ಇಸ್ ಈಕ್ವಲ್ ಟು 3 ಅಂತಲೇ ನಾನು ತೆಗೆದುಕೊಳ್ತಿದ್ದೀನಿ. ಅಥವಾ ಎಂಟರ್ ಸೈಡ್ಸ್ ಅಂತ ಏನು ಇನ್ಪುಟ್ ಬಾಕ್ಸ್ ಇದೆ ಅಲ್ಲಿ ಕೂಡ ನೀವು ಎಂಟರ್ ಮಾಡಬಹುದು. ಈಗ ನಾನು ಈಗಾಗಲೇ ಕೆಲವೊಂದು ಮೆಜರಿಂಗ್ ಟೂಲ್ಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ, ಆ್ಯಂಗಲ್ ಮೆಜರಿಂಗ್ ಟೂಲ್ ಮತ್ತು ಏರಿಯಾ ಅಥವಾ ಲೆಂತ್ ಸ್ಲೋಪ್ ಇವೆಲ್ಲವುದನ್ನು ಕೂಡ. ಈಗ ನಾನು ಡಿಸ್ಟೆನ್ಸ್ ಆರ್ ಲೆಂತ್ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪಾಲಿಗನ್ ಏನು ಕ್ರಿಯೇಟ್ ಆಗಿದೆ, ಟ್ರಯಾಂಗಲ್ ಪಾಲಿಗನ್, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾನು ತೆಗೆದುಕೊಂಡಿದ್ದು ಡಿಸ್ಟೆನ್ಸ್ ಮೆಜರ್ಮೆಂಟ್ ಟೂಲ್, ಆದರೆ ನಾನು ಯಾವುದೇ ಸೆಗ್ಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡಲಿಲ್ಲ, ಬದಲಾಗಿ ಪಾಲಿಗನ್ ಮೇಲೆ ಕ್ಲಿಕ್ ಮಾಡಿದೆ. ನೀವು ಗಮನಿಸ್ತಿದ್ದೀರಾ, ಪಾಲಿಗನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಏನು ಅರ್ಥ ಆಗುತ್ತೆ ಅಂದರೆ ಆ ಪಾಲಿಗನ್ನ ಪೆರಿಮೀಟರನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಡಿಸ್ಟೆನ್ಸ್ ಟೂಲನ್ನು ಸೆಲೆಕ್ಟ್ ಮಾಡಿಕೊಂಡು ಪಾಲಿಗನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗತ್ತೆ. ಹಾಗಾದರೆ ಇವಾಗ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಪೆರಿಮೀಟರ್ ಆಫ್ ದ ಪಾಲಿಗನ್ ಯಾವುದು, ನಮ್ಮ ಪಾಲಿಗನ್ ಇಲ್ಲಿ ಟ್ರಯಾಂಗಲ್ ಆಗಿದೆ, ಹಾಗಾಗಿ ಅದರ ಒಂದು ಪೆರಿಮೀಟರನ್ನು ತೋರಿಸ್ತಾ ಇದೆ, 20.78 ಅಂತ ತೋರಿಸ್ತಾ ಇದೆ. ಇವಾಗ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ಒಂದು ಸಣ್ಣ ಕ್ಯಾಲ್ಕುಲೇಷನನ್ನು ಮಾಡ್ತೇನೆ. ನೀವು ಈಗಾಗಲೇ ಕಳೆದ ವೀಡಿಯೋಗಳಲ್ಲಿ ನೋಡಿದ್ದೀರಾ, ಏನೇ ಒಂದು ಕ್ಯಾಲ್ಕುಲೇಷನನ್ನು ನಾವು ಮಾಡುವಾಗ ಅದನ್ನು ಇನ್ಪುಟ್ ಬಾಕ್ಸ್ನಲ್ಲಿ ಬಾರ್ನಲ್ಲಿ ಟೈಪ್ ಮಾಡ್ತೀವಿ. ಇಲ್ಲಿ ಜಿಯೋಜಿಬ್ರಾದ ವ್ಯೂ ಏನಿದೆ ಅಲ್ಲಿ ಕೆಳಗಡೆ ಇನ್ಪುಟ್ ಬಾರ್ ಇದೆ, ಅಲ್ಲಿ ನಾವು ನಮಗೆ ಬೇಕಾದ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಪೆರಿಮೀಟರನ್ನು ಮೆಜರ್ ಮಾಡಿದ ಕೂಡಲೇ ನೀವು ಆಲ್ಜಿಬ್ರಾ ವ್ಯೂನಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ವ್ಯಾಲ್ಯೂ ನನಗೆ ಆಲ್ಜಿಬ್ರಾ ವ್ಯೂನಲ್ಲೂ ಕಾಣಿಸ್ತಾ ಇದೆ. ಇಲ್ಲಿ ಪೆರಿಮೀಟರ್ ಪಾಲಿ 1 ಅಂತ ಕಾಣಿಸ್ತಾ ಇದೆ. ನಾನಿಲ್ಲಿ ಒಂದು ಸಣ್ಣ ಲೆಕ್ಕಾಚಾರ ಏನು ಮಾಡ್ತೀನಪ್ಪ ಅಂತ ಹೇಳಿದ್ರೆ ನೀವು ಗಮನಿಸಿ ಅದನ್ನೇ ಟೈಪ್ ಮಾಡ್ತೀನಿ, ಪೆರಿಮೀಟರ್ ಪಾಲಿ 1 ಅಂತ ಟೈಪ್ ಮಾಡಿ ಡಿವೈಡೆಡ್ ಬೈ ಭಾಗಿಸ್ತಾ ಇದ್ದೀನಿ. ಯಾವುದರಿಂದ ಅಂತ ಹೇಳಿದ್ರೆ ಒಂದು ಸಣ್ಣ ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ ಇಲ್ಲಿ, 2 × ಕೀಬೋರ್ಡ್ನಲ್ಲಿ ನೀವು Shift-8 ಪ್ರೆಸ್ ಮಾಡ್ಬೋದು, 2 ಅಂತ ಟೈಪ್ ಮಾಡಿಬಿಟ್ಟು ಆರ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಆರ್ ಅಂದರೆ ನಿಮಗೆ ಗೊತ್ತಿರ್ಬೋದು ನಮ್ಮ ರೇಡಿಯಸ್ ಆಫ್ ದ ಸರ್ಕಲ್ ಆಗಿರುತ್ತೆ. ಈಗ ನೀವು ಗಮನಿಸಿ ಪೆರಿಮೀಟರ್ ಪಾಲಿ 1 ಡಿವೈಡೆಡ್ ಬೈ 2 × R ಅಂತ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಎಂಟರ್ ಅಂತ ಕೊಡ್ತೀನಿ. ಅಂದರೆ ಏನಾಗ್ತಾ ಇದೆ ಅಂದರೆ ಟ್ರಯಾಂಗಲ್ನ ಪೆರಿಮೀಟರ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಟ್ವೈಸ್ ಆಫ್ ದ ರೇಡಿಯಸ್ ಅಥವಾ ಡಯಾಮೀಟರಿಂದ ಡಿವೈಡ್ ಆಗ್ತಾ ಇದೆ. ಈಗ ಇದನ್ನು ಎಂಟರ್ ಅಂತ ಕೊಟ್ಬಿಡ್ತೇನೆ ನಾನು. ಎಂಟರ್ ಕೊಟ್ಟ ಕೂಡಲೇ ಇಲ್ಲೊಂದು ನಮಗೆ ವೇರಿಯಬಲ್ ಇಲ್ಲಿ ಬಂದಿದೆ ನಮಗೆ ಆಲ್ಜಿಬ್ರಾ ವ್ಯೂನಲ್ಲಿ. ನೀವು ನೋಡಿದ್ರೆ ನಂಬರ್ ಬಿ ಅಂತ ಹೇಳಿ, ಅದ್ರ ಹತ್ರ ನೀವು ಕರ್ಸರ್ ತೊಗೊಂಡು ಹೋದರೆ ಅದು ತೋರಿಸ್ತಾ ಇದೆ ಯಾವ ಲೆಕ್ಕಾಚಾರದಲ್ಲಿ ಅದು ನಮಗೆ ಸಿಕ್ಕಿದೆ ಅಂತ. ಪೆರಿಮೀಟರ್ ಪಾಲಿ 1 ಡಿವೈಡೆಡ್ ಬೈ 2R ಅಂತ ತೋರಿಸ್ತಾ ಇದೆ. ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ನಮ್ಮ ನಂಬರ್ ಆಫ್ ಸೈಡ್ಸ್ ಸ್ಲೈಡರ್ ಏನಿದೆ ಅದನ್ನು ನಾವು ಬದಲಾಯಿಸ್ತಾ ಹೋಗೋಣ. ಆಗೇನಾದರೂ ಇಲ್ಲಿ ನಾವು ಮಾಡಿರುವಂತಹ ಕಂಡುಹಿಡಿದಿರುವಂಥ ಪೆರಿಮೀಟರ್ ಜೊತೆಗೆ ಬಿ ವ್ಯಾಲ್ಯೂ ಕೂಡ ಬದಲಾವಣೆ ಆಗತ್ತಾ ಅಂತ ಅನ್ನೋದನ್ನು ನಾವು ನೋಡೋಣ. ಈಗ ನಾನು ಇಲ್ಲಿ 3 ಅಂತ ಏನಿದೆ ಇದನ್ನು ಇವಾಗ 4 ಅಂತ ಟೈಪ್ ಮಾಡಿ ಎಂಟರ್ ಕೊಡ್ತೇನೆ. ನೋಡಿ ಪೆರಿಮೀಟರ್ ಪಾಲಿಗನ್ದು ಚೇಂಜ್ ಆಗಿದೆ, ಜೊತೆಗೆ ಬಿ ವ್ಯಾಲ್ಯೂ ಕೂಡ ಸ್ವಲ್ಪ ಏನಾಗಿದೆ ಜಾಸ್ತಿ ಆಗ್ತಾ ಇದೆ. ಈಗ ಅದೇ ತರಹ ನಾನಿಲ್ಲಿ ಮತ್ತೆ ಇನ್ಪುಟ್ ಬಾಕ್ಸ್ನಲ್ಲಿ ನಾನಿಲ್ಲಿ 6 ಅಂತ ಕೊಡ್ತೀನಿ, ಎಂಟರ್ ಮಾಡ್ತೇನೆ. ಇಲ್ಲಿ ನೋಡಿ ಪೆರಿಮೀಟರ್ ಕೂಡ ಚೇಂಜ್ ಆಗಿದೆ, 24 ಆಗಿದೆ, ಬಿ ವ್ಯಾಲ್ಯೂ 3 ಅಂತ ಬಂದಿದೆ. ಹಾಗಾದರೆ ನಾವಿಲ್ಲಿ ಜಾಸ್ತಿ ಮಾಡ್ತಾ ಹೋದ ಹಾಗೂ ಆ ಒಂದು ಪಾಲಿಗನ್ನ ಪೆರಿಮೀಟರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆ ಬಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಎಕ್ಸ್ಟ್ರಾ ಒಂದು ಸ್ಟೆಪ್ಪನ್ನು ಇಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ಪುಟ್ ಬಾಕ್ಸ್ ಟೆಕ್ಸ್ಟ್ ಬಾಕ್ಸ್ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ, ಹೇಗೆ ಟೆಕ್ಸ್ಟ್ಗಳನ್ನು ಇನ್ಸರ್ಟ್ ಮಾಡೋದು ಅಂತ. ನಾನು ಟೆಕ್ಸ್ಟ್ ಟೂಲನ್ನು ತೆಗೆದುಕೊಳ್ತಿದ್ದೀನಿ, ಗ್ರಾಫಿಕ್ ವ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈಗಾಗಲೇ ಅರ್ಥ ಆಗ್ತಿರ್ಬೋದು ನಾನು ಏನು ಮಾಡ್ತಾ ಇರ್ಬೋದು ಅನ್ನೋದನ್ನು. ನಾನಿಲ್ಲಿ ಒಂದು ಟೆಕ್ಸ್ಟನ್ನು ಟೈಪ್ ಮಾಡ್ತಾ ಇದ್ದೀನಿ, ವ್ಯಾಲ್ಯೂ ಆಫ್ ಪೈ ಈಸ್ ಈಕ್ವಲ್ ಟು. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ನಾವು ಇನ್ಪುಟ್ ಬಾಕ್ಸ್ನಲ್ಲಿ ಒಂದು ಲೆಕ್ಕಾಚಾರ ಮಾಡಿದ್ವಿ, ಪೆರಿಮೀಟರ್ ಪಾಲಿ 1 ಡಿವೈಡೆಡ್ ಬೈ ಡಯಾಮೀಟರ್, ಅದು ನಮಗೆ ಬಿ ಅನ್ನೋ ಹೆಸರಿಂದ ಬಂದಿತ್ತು. ಅದನ್ನು ನಾನಿಲ್ಲಿ ಆಬ್ಜೆಕ್ಟ್ಸ್ನಲ್ಲಿ ಹುಡುಕ್ತೀನಿ, ಬಿ ಇಲ್ಲಿ ಕಾಣಿಸ್ತಾ ಇದೆ. ಈಗಾಗಲೇ ಈ ಆಬ್ಜೆಕ್ಟ್ಸ್ನ ಬಗ್ಗೆ ನಾವು ಕಳೆದ ವೀಡಿಯೋಗಳಲ್ಲಿ ಚರ್ಚೆ ಮಾಡಿದ್ವಿ, ಇದೊಂದು ವೇರಿಯಬಲ್, ಹಾಗಾಗಿ
ನಾನು ಟೈಪ್ ಮಾಡಬಾರ್ದು ಕೀಬೋರ್ಡ್ನಲ್ಲಿ, ಆಬ್ಜೆಕ್ಟ್ಸ್ನಲ್ಲಿಯೇ ನಾನು ಅದನ್ನು ಹುಡುಕಿ ಇಲ್ಲಿ ಕ್ಲಿಕ್ ಮಾಡಿ ಎಂಟರ್ ಮಾಡಬೇಕು. ನೀವು ನೋಡ್ತಾ ಇದ್ದೀರಾ ಇಲ್ಲಿ 3 ಅಂತ ಬಂದಿದೆ. ಈಗ ಓಕೆ ಅಂತ ಕೊಡ್ತೇನೆ ನಾನು. ಇಲ್ಲಿ ಟೆಕ್ಸ್ಟ್ ಟೈಪ್ ಆಗಿದೆ. ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಅದನ್ನು ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಳ್ಳೋಣ, ಟೆಕ್ಸ್ಟನ್ನು ಬೋಲ್ಡ್ ಮಾಡೋಣ ಮತ್ತು ಅದನ್ನು ಸೈಜನ್ನು ಕೂಡ ದೊಡ್ಡದು ಮಾಡೋಣ. ಈಗ ಓಕೆ ಅಂತ ಕೊಡ್ತೇನೆ ಮತ್ತು ಈ ಡೈಲಾಗ್ ಬಾಕ್ಸನ್ನು ಕ್ಲೋಸ್ ಮಾಡ್ತೀನಿ. ವ್ಯಾಲ್ಯೂ ಆಫ್ ಪೈ 3 ಅಂತ ಕಾಣಿಸ್ತಾ ಇದೆ. ಹಾಗಾದರೆ ಈಗ ನಂಬರ್ ಆಫ್ ಸೈಡ್ಸನ್ನು ಮತ್ತೊಮ್ಮೆ ಜಾಸ್ತಿ ಮಾಡ್ತಾ ಹೋಗೋಣ. 12 ಅಂತ ಟೈಪ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. ನೀವು ನೋಡ್ತಿದ್ದೀರಾ ಇಲ್ಲಿ ಪಾಯಿಂಟ್ಸ್ಗಳು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ 10 ಬರ್ತಾ ಇದೆ. ಯಾಕೆಂದರೆ ನಂಬರ್ ಆಫ್ ಸೈಡ್ಸ್ ಜಾಸ್ತಿ ಆಗ್ತಾ ಇದೆ, ಬಿಂದುಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಸ್ಲೈಡರ್ನಲ್ಲಿ ನಾನು ಈ ಪಾಯಿಂಟ್ಗಳ ಸಂಖ್ಯೆಯನ್ನು ಅಥವಾ ಸೈಡ್ಗಳ ಸಂಖ್ಯೆಯನ್ನು ನಾನು ಬದಲಾಯಿಸ್ತಾ ಹೋದ ಹಾಗೂ ಏನಾಗಬಹುದು? ನೀವು ನೋಡ್ತಿದ್ದೀರಾ ಆ ಪಾಲಿಗನ್ ಸೆಗ್ಮೆಂಟ್ಗಳು ಏನಿದೆ ಅದರ ಲೆಂತ್ ಏನಾಗ್ತಾ ಇದೆಯಪ್ಪ ಅಂದರೆ ಇಲ್ಲಿವರೆಗೂ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಆದರೆ ನಂಬರ್ ಆಫ್ ಸೈಡ್ಸ್ ಜಾಸ್ತಿ ಆದಾಗೂ ಏನಾಗ್ತಾ ಇದೆ ಅಂದರೆ ಅದು ನಮಗೆ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ, ಸರ್ಕಲ್ನ ಅತಿ ಸಮೀಪಕ್ಕೆ ಹೋಗ್ತಾ ಇದೆ ಅದು. ಇಲ್ಲಿ ನಮಗೆ ಈ ನೇಮ್ಗಳು ಕೂಡ ಬಂದಿದೆ, ಈ ಪಾಯಿಂಟ್ಸ್ ಏನು ಕಾಣಿಸ್ತಿದೆ. ನಾನೇನು ಮಾಡ್ತಾ ಇದ್ದೀನಿ ಅದು ನಮಗೆ ಸ್ವಲ್ಪ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅನ್ನೋದಾದರೆ ನಾನು ಯಾವುದಾದ್ರೂ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗ್ತೇನೆ. ನೀವು ನೋಡ್ತಿದ್ದೀರಾ ಇಲ್ಲಿ ಎಲ್ಲ ಪಾಯಿಂಟ್ಗಳು ಇಲ್ಲಿ ನಮಗೆ ಕಾಣಿಸ್ತಿದೆ. ಗ್ರಾಫಿಕ್ ವ್ಯೂನಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇದೆಯಲ್ಲ, ಅದನ್ನೆಲ್ಲ ಒಟ್ಟಿಗೆ ನಾನು ಇಲ್ಲಿ ಪಾಯಿಂಟ್ ಅಂತ ಏನೊಂದು ಟೆಕ್ಸ್ಟ್ ಇದೆ ಅದ್ರ ಹತ್ರ ಕರ್ಸರ್ ಇಟ್ಕೊಳ್ತೀನಿ, ಅವೆಲ್ಲವೂ ಒಟ್ಟಿಗೆ ಸೆಲೆಕ್ಟ್ ಆಗೋಯಿತು. ಈಗ ನಾನು ರೈಟ್ ಕ್ಲಿಕ್ ಮಾಡ್ತೀನಿ ಅದರ ಮೇಲೆ, ರೈಟ್ ಕ್ಲಿಕ್ ಮಾಡಿ ಆ ಪಾಯಿಂಟ್ಗಳು ಏನಿದೆ ಅದ್ರ ಹತ್ರ ಕ್ಲಿಕ್ ಮಾಡಿದ ಕೂಡಲೇ ನಮಗಿಲ್ಲಿ ಶೋ ಲೇಬಲ್ ಅಂತ ಕಾಣಿಸ್ತಿದೆ, ಆ ಲೇಬಲನ್ನು ತೆಗೆದುಹಾಕ್ಬಿಡೋಣ. ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ನೀವು ನೋಡ್ತಿದ್ದೀರಾ ಆ ABCD ಅಂತ ನಮಗೇನು ಅಷ್ಟೊಂದು ಸ್ಪಷ್ಟವಾಗಿ ಗುರುತಿಡಿಯೋಕ್ಕಾಗ್ತಿರಲಿಲ್ಲ ಪಾಯಿಂಟ್ಗಳು, ಈಗ ನಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಲೇಬಲ್ ತೆಗೆದುಹಾಕಿರೋದ್ರಿಂದ. ಈಗ ನಾವು ಮತ್ತೊಮ್ಮೆ ಇದನ್ನು ಸ್ಲೈಡರ್ನ ಉಪಯೋಗಿಸ್ಕೊಂಡು ಬೆಲೆಗಳನ್ನು ಚೇಂಜ್ ಮಾಡೋಣ. ಸ್ಲೈಡ್ ಮಾಡ್ತಾ ಇದ್ದೀನಿ ನಾನು. ನೀವು ನೋಡ್ತಾ ಇದ್ದೀರಾ ಪಾಲಿಗನ್ ದೊಡ್ಡದಾಗ್ತಾ ಹೋಗ್ತಾ ಇದೆ, ಅಂದರೆ ನಂಬರ್ ಆಫ್ ಸೈಡ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ನಂಬರ್ ಆಫ್ ಪಾಯಿಂಟ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಜೊತೆಗೆ ನೀವು ನೋಡಿ ಪೆರಿಮೀಟರ್ ಜಾಸ್ತಿ ಆಗ್ತಾ ಇದೆ. ಪೆರಿಮೀಟರ್ ಏನಾಗಬಹುದು, ಹೀಗೆ ಬೆಲೆ ಜಾಸ್ತಿ ಆಗ್ತಾ ಹೋದಂಗೂ ಆ ಎನ್ನ ಬೆಲೆ ಅತೀ ಹೆಚ್ಚು ಆದಂತೆಲ್ಲ ಅದು ಸರ್ಕಲ್ನ ಸರ್ಕಂಫರೆನ್ಸ್ ಏನಿದೆ, ಪರಿಧಿ ಏನಿದೆ ಅದಕ್ಕೆ ಸಮೀಪ ಬರ್ತಾ ಹೋಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ 3.14 ಅಂತ ಬೆಲೆ ಬರ್ತಾ ಇದೆ ನನಗೆ. ಒಂದು ಸ್ವಲ್ಪ ಈಗ ಇನ್ನೊಂದು ಆಪ್ಷನನ್ನು ಉಪಯೋಗಿಸ್ಕೊಂಡು ಇದರ ಬೆಲೆಯನ್ನು ನೋಡೋಣ. ಈಗಾಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೆ, ರೌಂಡಿಂಗ್ ಬಗ್ಗೆ. ಆಪ್ಷನ್ಸಲ್ಲಿ ರೌಂಡಿಂಗ್ ಅಂತ ಇದೆ, ಬರೀ 2 ಡೆಸಿಮಲ್ ಪ್ಲೇಸಸ್ಸನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ವ್ಯಾಲ್ಯೂ ಆಫ್ ಪೈ 2 ಡೆಸಿಮಲ್ ಪ್ಲೇಸ್ ಕಾಣಿಸ್ತಿದೆ. ಇಲ್ಲಿ ನೋಡೋಣ ನಾವು 15 ಏನು ಮ್ಯಾಕ್ಸಿಮಮ್ ಅವ್ರು ಕೊಟ್ಟಿದ್ದಾರೆ, ಜಿಯೋಜಿಬ್ರಾಗೆ ಕ್ಯಾಲ್ಕುಲೇಟ್ ಮಾಡೋ ತರಹದಲ್ಲಿ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ನಾನು ಮ್ಯಾಕ್ಸಿಮಮನ್ನು ತೆಗೆದುಕೊಳ್ತಿದ್ದೀನಿ, ಬಹಳಷ್ಟು ಬದಲಾವಣೆಯನ್ನು ನೀವು ನೋಡ್ತಾ ಇದ್ದೀರಾ. ಆಲ್ಜಿಬ್ರಾ ವ್ಯೂನಲ್ಲೂ ಗಮನಿಸ್ತಾ ಇದ್ದೀರಾ. ವ್ಯಾಲ್ಯೂ ಆಫ್ ಪೈ ಕೂಡ ನೀವು ನೋಡಿ 15 ಇಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದೆ. ಇದನ್ನು ಇಲ್ಲಿಗೆ ತೊಗೊಂಡು ಬಂದು ಇಡ್ತಾ ಇದ್ದೀನಿ ಸ್ವಲ್ಪ ಸ್ಪಷ್ಟವಾಗಿ ಕಾಣೋ ಹಾಗೆ. ಈಗ ನಾವು ಎನ್ ಬೆಲೆಯನ್ನು ಇನ್ನಷ್ಟು ನಾವು ಜಾಸ್ತಿ ಮಾಡ್ತಾ ಹೋಗೋಣ. ಸ್ವಲ್ಪ ಸ್ಲೈಡರನ್ನು ನಾನು ಈ ಕಡೆಗೆ ತೆಗೆದುಕೊಂಡು ಬರ್ತೇನೆ. ರೈಟ್ ಕ್ಲಿಕ್ ಮಾಡಿ ಸ್ಲೈಡರ್ ಮೇಲೆ ನೀವು ಅದನ್ನು ನಮಗೆ ಗ್ರಾಫಿಕ್ ವ್ಯೂನಲ್ಲಿ ಎಲ್ಲಿ ಬೇಕಾದರೂ ನಾವು ಅದನ್ನು ತಂದು ಕೂರಿಸ್ಕೊಳ್ಬೋದು. ನೀವು ನೋಡಿ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ, 63 ನೋಡಿ. ಇದು ಹೋಲ್ ನಂಬರ್ ಆಗಿರೋದ್ರಿಂದ 0.00 ಅಂತ ತೋರಿಸ್ತಾ ಇದೆ ಇದು. ಈಗ ಬದಲಾಯಿಸ್ತಿದ್ದೀನಿ. ಹಾಗಾದರೆ ಎನ್ ನಾನು ಯಾಕೆ ಸ್ಲೈಡರನ್ನು ಕ್ರಿಯೇಟ್ ಮಾಡುವಾಗ 3-100 ಅಂತ ಅದರ ರೇಂಜನ್ನು ತೊಗೊಂಡಿದ್ದೆ ಅನ್ನೋದು ನಿಮಗೀಗ ಅರ್ಥ ಆಗಿರಬಹುದು. ಎನ್ ಬೆಲೆಯನ್ನು ನಾನು 3 ಕಡಿಮೆ ತೊಗೊಂಡ್ರೆ ನನಗೆ ಪಾಲಿಗನ್ ಅದರೊಳಗಡೆಗೆ ಬರೋದಿಲ್ಲ. ಎನ್ ಯಾಕೆ ನಾನು 100 ಅಂತ ತೊಗೊಂಡೆ ಅಂತ ಹೇಳಿದ್ರೆ ನನಗೆ ಆದಷ್ಟು ಸರ್ಕಲ್ನ ಒಳಗಡೆ ನಾನು ಇನ್ಸ್ಕ್ರೈಬ್ ಮಾಡೋ ಪಾಲಿಗನ್ ಏನಾಗ್ತಾ ಹೋಗಬೇಕು, ನಂಬರ್ ಆಫ್ ಸೈಡ್ಸ್ ಜಾಸ್ತಿ ಆಗ್ತಾ ಹೋಗಬೇಕು. ನೀವು ಪರೀಕ್ಷೆ ಮಾಡಿ ನೋಡಿ, 100 ನಾನೇನಾದರೂ ಜಿಯೋಜಿಬ್ರಾದಲ್ಲಿ ಹೆಚ್ಚು ಬೆಲೆಯನ್ನು ಕೊಟ್ಬಿಟ್ಟು ನಾವು ಪೈ ವ್ಯಾಲ್ಯೂನ ಇನ್ನಷ್ಟು ನಿಖರವಾಗಿ ಎಷ್ಟು ನಿಖರವಾಗಿ ಪಡೆಯೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ಪರೀಕ್ಷೆ ಮಾಡಿ ನೋಡಿ. ಇಲ್ಲಿ ನಾವು 15 ಪೈ ಬೆಲೆಯನ್ನು ಕಂಡುಹಿಡಿಯೋ ಪ್ರಯತ್ನವನ್ನು ಮಾಡಿದ್ದೀವಿ. ಹಾಗಾದರೆ ಈಗ 100 ಏನಾದರೂ ಜಾಸ್ತಿ ಮಾಡಿ ನೋಡಬಹುದಾ ಅನ್ನೋದನ್ನು ನೀವು ಪ್ರಯತ್ನ ಮಾಡಿ ನೋಡಿ. ಸೊ ಹಾಗಾಗಿ
ಸರ್ಕಲ್ ಅನ್ನೋದೇನಪ್ಪ ಅಂತ ಹೇಳಿದ್ರೆ ಎನ್ ಸೈಡೆಡ್ ಪಾಲಿಗನ್ ಅಂತ ಹೇಳ್ತೀವಿ. ಸ್ವಲ್ಪ ಇದಕ್ಕೆ ಹೈಯರ್ ಮ್ಯಾಥಮೆಟಿಕ್ಸ್ನ ಒಂದು ಪರಿಕಲ್ಪನೆ ಕೂಡ ಬೇಕಾಗತ್ತೆ. ಆದರೆ ಸದ್ಯಕ್ಕೆ ಮಕ್ಕಳಿಗೆ ಸ್ವಲ್ಪ ಪೈನ ಒಂದು ಪರಿಕಲ್ಪನೆ ಮೂಡಿಸೋದಕ್ಕೆ ಈ ಒಂದು ಆ್ಯಪ್ಲೆಟ್ ಒಂದು ಸ್ವಲ್ಪ ಸಹಾಯ ಆಗಬಹುದು ಅಂತ ಅನಿಸುತ್ತೆ. ಇದನ್ನು ಒಂದು ಸೂಕ್ತವಾದ ಹೆಸರನ್ನು ತಗೊಂಡು ನೀವು ಸೇವ್ ಮಾಡಿಟ್ಕೊಳ್ಳಿ. ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಇನ್ಪುಟ್ ಬಾಕ್ಸನ್ನು ಸ್ಲೈಡರ್ಗೆ ಹೇಗೆ ಲಿಂಕ್ ಮಾಡೋದು ಮತ್ತು ಅದನ್ನು ಉಪಯೋಗಿಸ್ಕೊಳ್ತಾ ಒಂದು ಪೈಯನ ಬೆಲೆಯನ್ನು ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಆ್ಯಪ್ಲೆಟನ್ನು ನಾವಿವತ್ತು ಸಿದ್ಧಪಡಿಸಿದ್ದೀವಿ.